ಹಲೋ ಗೇಮಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ನವೀನ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹೊಸ ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ವೀಡಿಯೋದಲ್ಲಿ ಫ್ರೆಂಡ್ಸ್, ನಿಮಗೆ ನಾವು ಒಂದು ಹೊಸ ಒಂದು ಕ್ರೈನ್ ಮೋಡ್ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಕ್ರೈನ್ ಮೋಡ್ ಭಾಳ ರಿಯಲಿಸ್ಟಿಕ್ ಆಗಿದೆ ಮತ್ತು ಇದರಲ್ಲಿ 3 animation ಕೀ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೆಲ್ಲ ಹೇಗೆ ವರ್ಕ್ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಯಾವ ರೀತಿ ಒಂದು ಕ್ರೈನ್ ಮೋಡ್ ಇದೆ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿ ಬಂದಿದ್ದರೆ ಕೆಂಪು ಬಣ್ಣ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಶುರು ಮಾಡೋಕ್ಬೇಕಾದ್ರೆ ಫ್ರೆಂಡ್ಸ್, ಈ ಒಂದು ಕ್ರೈನ್ ಮೋಡ್ ಅಲ್ಲಿ 2 type ಬರುತ್ತೆ ಫ್ರೆಂಡ್ಸ್. 2 type ಅಂದರೆ ಒಂದು ವಿತೌಟ್ ಸ್ಟೇರಿಂಗ್ ಮತ್ತೊಂದು ವಿತ್ ಸ್ಟೇರಿಂಗ್ ಅಂತ. ನಾ ಒಂದು ಈ ಕ್ರೈನ್ ಮೋಡ್ ಬಳಸೋದು ಒಂದು ಕ್ರೈನ್ ಮೋಡ್ ಅಂದರೆ ಇದು ವಿತ್ ಸ್ಟೇರಿಂಗ್ ಅಂದರೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ V1.1 ಅಂತ ಫ್ರೆಂಡ್ಸ್. ಈ ಒಂದು ಕ್ರೈನ್ ಮೋಡನ್ನು ಕ್ರಿಯೇಟ್ ಮಾಡಿದವರು ಫ್ರೆಂಡ್ಸ್ ಗೇಮರ್ ಚಂಕ್ಸ್ ಅಂತ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಮೊದಲಿಗೆ ಶುರು ಮಾಡೋಣ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್, ಇದರ ಮೊದಲಿಗೆ ಒಂದು ಕ್ಲೋಸ್ಅಪ್ ವ್ಯೂ ನೋಡೋಣ ಫ್ರೆಂಡ್ಸ್. ಇದರ ಒಂದು ಕ್ಲೋಸ್ಅಪ್ ವ್ಯೂ ನೋಡೋದಾದ್ರೆ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಒಂದು ಕ್ಲೋಸ್ಅಪ್ ವ್ಯೂ ಅಂತ. ಟೈರ್ ಫ್ರಂಟಲ್ಲಿ ಒಂದು ಬಂಪರ್ ಮಾಮೂಲಿ ಯಾವ ರೀತಿ ಒಂದು ಕ್ರೈನಲ್ಲಿ ಬರುತ್ತೆ ಅದೇ ರೀತಿ ಬಂದಿರುತ್ತೆ ಫ್ರೆಂಡ್ಸ್. ಅಲ್ಲಿ 2 ಕೂಡ ಲೈಟನ್ನು ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ಈ ರೀತಿಯಾಗಿ ಒಂದು ಆ ಕಡೆ ಈ ಕಡೆ ನೋಡೋದಾದ್ರೆ ಫ್ರೆಂಡ್ಸ್, ನಾವು ಇವಾಗ ನೋಡ್ಬೋದು JCB ಅಂತ ಬರ್ಕೊಂಡಿದ್ದೆ ಗೇಮರ್ ಚಂಕ್ಸ್ ಅವರ ಒಂದು ಯೂಟ್ಯೂಬ್ ಚಾನಲ್ ನೇಮನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಂದು ಅವರು ಕ್ರಿಯೇಟ್ ಮಾಡಿದ್ರು ಅಂತ ಹಿಂದ್ಗಡೆ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಎಲ್ಲ ಇದೆ ಅಂತ. ಇನ್ನು ಇದೇ ರೀತಿ ಬ್ಯಾಕ್ ಸೈಡ್ ಬಂದರೆ ನೋಡ್ಬೋದು ಫ್ರೆಂಡ್ಸ್, ಬ್ರೇಕ್ ಲೈಟ್ ಹಿಂದ್ ಮೇಲ್ಗಡೆ ಒಂದು 2 ಲೈಟ್ ಯಾವ ರೀತಿ ಕ್ರೈನಲ್ಲಿ ಕೊಟ್ಟಿದ್ದಾರೆ ಒಂದು ಫ್ಯೂಚರ್ ಲೈಟಿಂಗ್ ಫ್ಯೂಚರನ್ನು ಅದೇ ರೀತಿಯ ಒಂದು ಕ್ರೈನ್ ಮೋಡ್ನಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಟೈರ್ ನೋಡ್ಬೋದು ಫ್ರಂಟ್ ಡಬಲ್ ಟೈರ್ ಬಿಗ್ ಆಗಿದ್ರೆ ಹಿಂದ್ಗಡೆ ಸಿಂಗಲ್ ಟೈರ್ ಬಿಗ್ ಆಗಿದೆ ಕೊಟ್ಟಿದೆ ಒಂದು JCB ಟೈರ್ ರೀತಿ. ಈಗ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಒಂದು ಇದು ಕ್ರೈನ್ದು ಒಂದು ಇದು ಕಾಣುತ್ತೆ ಅಂತ ಒಂದು ಕ್ಲೋಸ್ಅಪ್. ಇನ್ನು ಎರಡನೇದಾಗಿ ಫ್ರೆಂಡ್ಸ್, ಇದರ ಒಂದು ಡೋರ್ಸ್ ಆ್ಯಂಡ್ ವೈಫರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್, ಬನ್ನಿ. ಇದರ ಒಂದು ಡೋರ್ಸ್ ಆ್ಯಂಡ್ ವೈಫರ್ ಬಗ್ಗೆ ನೋಡೋದಾದರೆ ಒಳ್ಳೆ ಟೈಮ್ಗೆ ಬೇರೆ ಒಂದು ರೈನ್ ಸಿಸ್ಟಮ್ ಆನ್ ಆಗಿದೆ ಫ್ರೆಂಡ್ಸ್. ಅದರಿಂದ ಇವಾಗ ವೈಫರ್ ಬಟನ್ನ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಇದು ನೋಡ್ಬೋದು ವೈಫರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ, ವೈಫರ್ ಕೆಲಸ ಮಾಡುತ್ತೆ ನೀವು ನೋಡ್ಬೋದು. ನೋಡ್ಬೋದು ಫ್ರೆಂಡ್ಸ್ ವೈಫರ್ ಕೆಲಸ ಮಾಡ್ತು. ಇನ್ನು ಇದರ ಬೇಕಾದರೆ ಡೋರ್ ಬಗ್ಗೆ ಬರಬೇಕಾದ್ರೆ ಫ್ರೆಂಡ್ಸ್, ಈ ರೀತಿ ಡೋರ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಡೋರ್ ಓಪನ್ ಆಗುವಾಗ ಇಲ್ಲೊಂದು ಅದ್ಭುತವೇ ನಡೆಯುತ್ತೆ ಫ್ರೆಂಡ್ಸ್. ಈ ಒಂದು ಕ್ರೈನ್ ಮೋಡ್ನಲ್ಲಿ ಡೋರ್ ಓಪನ್ ಆದಾಗ ಇಲ್ಲೊಂದು ಅದ್ಭುತವೇ ನಡೆಯುತ್ತೆ. ಏನಪ್ಪ ಅಂದರೆ ಇಲ್ಲಿ ಇವಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ಕ್ರೈನ್ದೊಂದು ಕೊಕ್ಕೆ ನೋಡಿ ಯಾವ ರೀತಿ ಆಗುತ್ತೆ. ಇವಾಗ ಡೋರ್ ಓಪನ್ ಆಗುವಾಗ ಸೀದಾ ಒಂದು ಇಂಜಿನ್ ಒಂದು ಬೋನೆಟ್ ಒಳಗೆ ಹೋಗುತ್ತೆ ಫ್ರೆಂಡ್ಸ್. ಆ ರೀತಿ ಒಂದು ಫೀಲ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಡೋರ್ ಕ್ಲೋಸ್ ಮಾಡಿದಾಗ ಈ ರೀತಿ ಫ್ರಂಟ್ ಹೋಗುತ್ತೆ. ಇವಾಗ ಡೋರ್ ಬಗ್ಗೆ ಕರೆಕ್ಟಾಗಿ ಬರೋದಾದರೆ ಫ್ರೆಂಡ್ಸ್, ಡೋರ್ ಫ್ರಂಟಿಂದ ಓಪನ್ ಆಗಲ್ಲ ಫ್ರೆಂಡ್ಸ್, ಬ್ಯಾಕಿಂದ ಫ್ರಂಟಿಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ, ಯಾವ ರೀತಿ ಒಂದು ಕ್ರೈನ್ ಮೋಡ್ನಲ್ಲಿ ಓಪನ್ ಆಗುತ್ತೋ ಡೋರ್ಸ್ಗಳು ಅದೇ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದು ಡೋರ್ಸ್ ಆ್ಯಂಡ್ ವೈಫರ್ಸ್ ಬಗ್ಗೆ ಬಂದರೆ ಫ್ರೆಂಡ್ಸ್. ಇನ್ನು ಇದರ ಒಂದು ಇಂಟರ್ಫೇಸ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್, ಬನ್ನಿ. ಇದರೊಂದು ಇಂಟರ್ಫೇಸ್ ನೋಡೋದಾದರೆ ಈ ರೀತಿ ಇದೆ ಫ್ರೆಂಡ್ಸ್. ನಾ ಇದು ಸ್ಟೇರಿಂಗ್ ಒಂದು ಬಳಸೋದ್ರಿಂದ ಇಲ್ಲಿ ಸ್ಟೇರಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ವಿತೌಟ್ ಸ್ಟೇರಿಂಗ್ ಆದರೆ ವಿತೌಟ್ ಸ್ಟೇರಿಂಗ್ ಆದರೆ ಫ್ರೆಂಡ್ಸ್, ಇದರಲ್ಲಿ ಯಾವ ರೀತಿ ಸ್ಟೇರಿಂಗ್ ಕೊಟ್ಟಿರಲ್ಲ ಫ್ರೆಂಡ್ಸ್, ಸೇಮ್ ಪ್ಲೈನ್ ಆಗಿರುತ್ತೆ ಅಲ್ಲಿ. ಇದರಲ್ಲಿ ಸ್ಟೇರಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಗೇರೆಲ್ಲ ಯಾವ ರೀತಿ ಕೆಲಸ ಮಾಡೋದಂತ ಇವಾಗ ನಿಮ್ಗೆ ಗೊತ್ತಾಗ್ಬೋದು ಫ್ರೆಂಡ್ಸ್. ಇದರಲ್ಲಿ ಆ ಕಡೆ ಈ ಕಡೆ ತಿರ್ಸ್ಕುವಾಗ ಇಲ್ಲಿ ಸ್ಟೇರಿಂಗ್ ಕಟ್ಟಿಂಗ್ ಮಾಡುವಾಗ ಇದು ಗೇರ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ವಿತೌಟ್ ಸ್ಟೇರಿಂಗ್ ಆದರೆ ಗೇರ್ ಮಾತ್ರ ಮೂವ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ಟೇರಿಂಗು ಮೂವ್ ಆಗುತ್ತೆ, ಗೇರ್ ಮೂವ್ ಆಗುತ್ತೆ ನೋಡ್ಬೋದು. ಇನ್ನು 1 animation ಕೀ ಪ್ರೆಸ್ ಮಾಡಿದಾಗ 2 gear ರಿವರ್ಸ್ ಬರುತ್ತೆ ಫ್ರೆಂಡ್ಸ್, ಹಿಂದಕ್ಕೆ ಬರುತ್ತೆ ನೋಡ್ಬೋದು. ಅಲ್ಲಿ 1 animation ಕೀನ ಕ್ಲೋಸ್ ಮಾಡಿದಾಗ ಇಲ್ಲಿ ನ್ಯೂಟ್ರಲ್ಗೆ ಬರುತ್ತೆ ಫ್ರೆಂಡ್ಸ್. ಇನ್ನು 3rd gear ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ ಫ್ರೆಂಡ್ಸ್, 3rd gear ಕೂಡ ಅದೇ ರೀತಿ ಫ್ರಂಟ್ ಬ್ಯಾಕ್ ಹೋಗುತ್ತೆ ಫ್ರೆಂಡ್ಸ್. ಇನ್ನು 4th gear ಕೂಡ ಫ್ರಂಟ್ ಬ್ಯಾಕ್ ಹೋಗುತ್ತೆ. ಅದೆಲ್ಲ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಪಾಸ್ ಲೈಟ್ ಆನ್ ಮಾಡಿದರೆ ಇಂಟರ್ಫೇಸ್ನಲ್ಲಿ ಕೂಡ ಲೈಟ್ ಆನ್ ಆಗುತ್ತೆ. ಅಲ್ಲಿ ಕೂಡ ಒಂದು ಗೇಮರ್ ಚಂಕ್ಸ್ ಅಂತ ಕೊಟ್ಟಿದ್ದಾರೆ, ಚಿಕ್ಕದಾಗಿ ನಿಮಗೆ ಫೀಲ್ ಆಗುತ್ತೆ ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇನ್ನು ಪಾರ್ಕಿಂಗ್ ಲೈಟ್ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ, ಹೆಡ್ ಲೈಟ್ ಎಲ್ಲ ಡ್ಯಾಶ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ಬೋದು. ಅದು ಗೇಮರ್ ಚಂಕ್ಸ್ ಕೂಡ ಆನ್ ಆಗುತ್ತೆ ಹೆಡ್ ಲೈಟ್ ಆನ್ ಆದಾಗ. ಇನ್ನೊಂದು GPS ಮ್ಯಾಪನ್ನು ಕೂಡ ಫ್ರಂಟ್ನ ಒಂದು ಡ್ಯಾಶ್ ಬೋರ್ಡ್ ಮೇಲ್ಗಡೆ ಕೊಟ್ಟಿದ್ದಾರೆ ಒಂದು ಡೈರೆಕ್ಟಾಗಿ ನೋಡಲಿಕ್ಕೆ. ಇನ್ನು 2 side JBL ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ ಒಂದು ಕ್ರೈನ್ ಮೋಡ್ನಲ್ಲಿ ನೋಡ್ಬೋದು. ಸೈಡ್ 2 JBL ಸ್ಪೀಕರ್, ಲೈಟ್ ಆನ್ ಮಾಡಿದಾಗ ಅದರದ್ದು ಒಂದು ಸೈಡ್ ಬೀಡಿಂಗಲ್ಲಿ ಕೂಡ ಲೈಟ್ ಆನ್ ಆಗುತ್ತೆ ಫ್ರೆಂಡ್ಸ್. ಇದೊಂದು ಇಂಟರ್ಫೇಸ್ ಫ್ರೆಂಡ್ಸ್, ಒಂದು ಕ್ರೈನ್ದು ಇಂಟರ್ಫೇಸ್. ಇನ್ನು 3rd ಫ್ರೆಂಡ್ಸ್, ಇದರ ಲೈಟಿಂಗ್ಸ್ ಬಗ್ಗೆ ನೋಡ್ಕೊಳ್ಳೋಣ ಫ್ರೆಂಡ್ಸ್, ಬನ್ನಿ. ಇದರ ಒಂದು ಲೈಟಿಂಗ್ಸ್ ಬಗ್ಗೆ ನೋಡೋದಾದ್ರೆ ಫ್ರೆಂಡ್ಸ್, ಇವಾಗ ಮೊದಲಿಗೆ ಒಂದು ಇದರ ಹೆಡ್ಲೈಟನ್ನು ನೋಡೋಣ ಫ್ರೆಂಡ್ಸ್, ಬನ್ನಿ. ಇದರೊಂದು ಹೆಡ್ಲೈಟನ್ನು ಆನ್ ಮಾಡಿದಾಗ ಫ್ರೆಂಡ್ಸ್, ಫ್ರಂಟ್ ಇರುವ ಎಲ್ಲ ಹೆಡ್ಲೈಟ್ ಆನ್ ಆಗುತ್ತೆ, ಡಿಮ್ಮಲ್ಲಿ ಆನ್ ಆದಾಗ ಯಾವ ಹೆಡ್ಲೈಟ್ ಕೂಡ ಆನ್ ಆಗಲ್ಲ ಫ್ರೆಂಡ್ಸ್.
ಒಂದು ಲೋ ಬೀಮ್ ಅಲ್ಲಿ ಇದ್ರೆ ಅಂದ್ರೆ ಒಂದು ಲೋ ಬೀಮ್ ಅಲ್ಲಿ ಇದ್ರೆ ಯಾವುದೇ ಒಂದು ಹೆಡ್ ಲೈಟ್ ಕೂಡ ಆನ್ ಆಗಲ್ಲ, ಹೈ ಬೀಮ್ಗೆ ಕೊಟ್ಟರೆ ಮಾತ್ರ ಎಲ್ಲ ಲೈಟ್ ಕೂಡ ಆನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹೆಡ್ ಲೈಟಿಂಗ್ಸ್ ಎಲ್ಲ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ. ಒಂದು ಟ್ರೈನ್ದೊಂದು ಡೋಸಿಂಗ್ ಅಂತ ಹೇಳ್ತಾರೆ ನಮ್ಮ ಈ ಕಡೆ, ಆ ಡೋಸಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಲೈಟಿಂಗ್ಸ್ ಅನ್ನ. ಇನ್ನು ಬಂಪರ್ ಹತ್ರ ಮೊದಲೇ ಒಂದು ನಾನು ಕ್ಲೋಸ್ ಅಪ್ ಇವಲ್ಲಿ ಹೇಳಿದ್ದೀನಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಇನ್ನು ಮೇಲ್ಗಡೆ ಒಂದು ಎರಡು ಡಬಲ್ ಡಬಲ್ ಲೈಟ್ ಕೊಟ್ಟಿದ್ದಾರೆ, ಯಾವ ರೀತಿ ಜೆ ಸಿ ಬಿ ಕ್ರೈನ್ಗೆ ಇರುತ್ತೋ ಅದೇ ರೀತಿ ಮಾಮೂಲು ಕೊಟ್ಟಿದ್ದಾರೆ. ಇನ್ನು ಇಂಡಿಕೇಟರ್ ಪಕ್ಕದಲ್ಲಿ ಕೂಡ ಒಂದು ಲೈಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ 5 ಲೈಟ್ ಆನ್ ಆಗುತ್ತೆ ಫ್ರೆಂಡ್ಸ್, ಹೈ ಬೀಮಲ್ಲಿ ಮಾತ್ರ 5 ಲೈಟ್ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಆನ್ ಆಗುತ್ತೆ. ಮತ್ತು ಇಲ್ಲಿ ಇಂಡಿಕೇಟರ್ ಮೇಲ್ಗಡೆ ಒಂದು ಚಿಕ್ಕ ಲೈಟ್ ಇದೆ ಫ್ರೆಂಡ್ಸ್, ಅದು ಕೂಡ ಆನ್ ಆಗುತ್ತೆ. ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಇವಾಗ ಹೈ ಬೀಮಿಗೆ ಕೊಟ್ಟರೆ ಎಲ್ಲ ಲೈಟ್ ಕೂಡ ಆನ್ ಆಗುತ್ತೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಇನ್ನು ಇಂಡಿಕೇಟರ್ ಬಗ್ಗೆ ಬಂದರೆ ಫ್ರೆಂಡ್ಸ್, ಇಂಡಿಕೇಟರ್ ರೈಟ್ ಸೈಡ್ದು ಆನ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಅಲ್ಲಿ ರೈಟ್ ಸೈಡ್ಗೆ ಆನ್ ಆಗುತ್ತೆ. ಅದೇ ರೈಟ್ ಸೈಡ್ ಮೇಲ್ಗಡೆ ಹೆಡ್ ಲೈಟ್ ನೋಡಿ ಫ್ರೆಂಡ್ಸ್, ಡಿಮ್ಮಾಗಿ ಆನ್ ಆಗುವಾಗ ಕೆಳಗೆ ಮಾತ್ರ ಆನ್ ಆಯಿತು, ಡಿಫ್ಫಿಗೆ ಕೊಡುವಾಗ ಮೇಲಾಯಿತು. ನೋಡ್ಬೋದು ಅಲ್ಲಿ. ಇದನ್ನು ನೈಟ್ ಮೋಡಲ್ಲಿ ಕೂಡ ನಾನು ತೋರಿಸ್ತೀನಿ, ನೀವು ಸೈಡಲ್ಲಿ ನೋಡ್ಬೋದು ನೈಟ್ ಮೋಡ್ ಕೂಡ ಯಾವ ರೀತಿ ಲೈಟ್ ಆನ್ ಆಗಿದೆ ಅಂತ. ಇದೊಂದು ಲೈಟಿಂಗ್ಸ್ ಫ್ರೆಂಡ್ಸ್, ಇದೊಂದು ಲೈಟಿಂಗ್ಸ್. ಇದನ್ನು ನಾನು ನೈಟ್ ಮೋಡಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಒಂದು ಡೇ ಮೋಡಲ್ಲಿ ನಿಮಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಇನ್ನು ಇದರ ಹಿಂದ್ಗಡೆ ಬ್ರೇಕ್ ಲೈಟ್ ಕೂಡ ಇದೆ ಫ್ರೆಂಡ್ಸ್, ನೋಡ್ಬೋದು ನೀವು, ಬ್ರೇಕ್ ಲೈಟ್ ಕೂಡ ಇದೆ. ರಿವರ್ಸ್ ಲೈಟ್ ಅಂದರೆ ಮೇಲ್ಗಡೆ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನೋಡ್ಬೋದು. ಇದು ಡೇ ಅಲ್ಲೇ ನೋಡ್ಬೋದು, ನೈಟ್ ನೋಡಬೇಕಾಗಿಲ್ಲ. ಒಂದು ಗೇರ್ಗೆ ಹಾಕಿದಾಗ ಫ್ರೆಂಡ್ಸ್ ಲೈಟ್ ಆಫ್ ಆಗುತ್ತೆ, ರಿವರ್ಸ್ಗೆ ಬರುವಾಗ ಲೈಟ್ ಎಟ್ ಎ ಟೈಮ್ ಇದು ಆನ್ ಆಗುತ್ತೆ ಫ್ರೆಂಡ್ಸ್, ಒಂದು ರಿವರ್ಸ್ ಗೇರಿಗೆ. ಇಂಡಿಕೇಟರ್ ಕೂಡ ಆನ್ ಆಗುತ್ತೆ ಫ್ರೆಂಡ್ಸ್, ಸೈಡ್ ಸೈಡು ಬಂಪರ್ದು ಹಿಂದ್ಗಡೆ ಬಂಪ್ ಒಂದು ಮಡ್ಗಡ್ದು ಹಿಂದ್ಗಡೆ ಸೈಡಲ್ಲಿ ಇಟ್ಟಿದಾಗ ಕಾಣುತ್ತೆ ಲೈಟ್. ಬ್ರೇಕ್ ಲೈಟ್ ಮತ್ತು ಇಂಡಿಕೇಟರ್ ಮಾತ್ರ ರಿವರ್ಸ್ ಲೈಟ್ ಮೇಲೆ ಇದೆ ಫ್ರೆಂಡ್ಸ್. ಇನ್ನು ಇದರಲ್ಲಿ ಬಿಟ್ಟೋಗಿರೋದು ಯಾವುದಿಲ್ಲ ಫ್ರೆಂಡ್ಸ್, ಬಿಟ್ಟೋಗಿರೋದು. ಇನ್ನು ಲಾಸ್ಟಿಗೆ ಒಂದು ಆ್ಯನಿಮೇಷನ್ ಕೀ ಫ್ರೆಂಡ್ಸ್, ಮತ್ತು ಟಾಪ್ ಸ್ಪೀಡ್ ಬಗ್ಗೆ ಹೇಳ್ತೀನಿ ಅದು ಆಮೇಲೆ. ಇವಾಗ ಮೊದಲನೇ ಆ್ಯನಿಮೇಷನ್ ಕೀ ಏನು ಪ್ರೆಸ್ ಮಾಡಿದಾಗ ಏನು ವರ್ಕ್ ಮಾಡುತ್ತೆ ಅಂತ ನಿಮಗೆ ಇವಾಗ ಗೊತ್ತಾಗುತ್ತೆ ಫ್ರೆಂಡ್ಸ್. ಮೊದಲೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದಾಗ ಫ್ರೆಂಡ್ಸ್, ಈ ಒಂದು ಡೋಸಿಂಗ್ ಸ್ಟ್ರೈಟಾಗಿ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಒಂದನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದಾಗ ಡೋಸಿಂಗ್ ಸ್ಟ್ರೈಟಾಗಿ ಮೇಲೆ ಹೋಗುತ್ತೆ. ಇವಾಗ ಒಂದನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದಾಗ ಡ್ಯಾಶ್ ಬೋರ್ಡಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ನೋಡಿ. ಒಂದನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದಾಗ ಸೆಕೆಂಡ್ ಗೇರ್ ರಿವರ್ಸ್ ಹೋಗುತ್ತೆ ಫ್ರೆಂಡ್ಸ್, ನೋಡ್ಬೋದು. ಇನ್ನು ಎರಡನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದಾಗ ಮೂರನೇ ಗೇರ್ ಫ್ರೆಂಡ್ಸ್, ಅಂದರೆ ಎರಡನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದಾಗ ಈ ರೀತಿ ಡೋಸರ್ ಒಳಗಿನಿಂದ ಒಂದು ಹೈಡ್ರೋಲಿಕ್ ಒಂದು ಪುಷ್ ಮಾಡುತ್ತೆ ಫ್ರೆಂಡ್ಸ್, ಒಂದು ಹೈಡ್ರೋಲಿಕ್ ರಾಡ್ ಅಂತ. ಇದಕ್ಕೆ ಏನು ಹೆಸರು ಹೇಳುತ್ತಾರೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ಕರೆಕ್ಟಾಗಿ ಅದು ಫ್ರಂಟಿಗೆ ಹೋಗುತ್ತೆ ಫ್ರೆಂಡ್ಸ್. ಆಗ ಥರ್ಡ್ ಗಿಯರ್ ರಿವರ್ಸ್ ಬಂದಿರುತ್ತೆ ಫ್ರೆಂಡ್ಸ್, ನೋಡ್ಬೋದು. ಥರ್ಡ್ ಗಿಯರ್ ಕೂಡ ರಿವರ್ಸ್ ಬಂದಿರುತ್ತೆ. ಇನ್ನು ಮೂರನೇ ಆ್ಯನಿಮೇಷನ್ ಕೀನ ಪ್ರೆಸ್ ಮಾಡಿದಾಗ ಆ ಒಂದು ಲಿವರ್ ಕೆಳಗಡೆ ಹೋಗುತ್ತೆ ಫ್ರೆಂಡ್ಸ್, ಅಂದರೆ ಇವಾಗ ಒಂದು ಡೋರ್ ಓಪನ್ ಮಾಡಿದಾಗ ಇವಾಗ ಅಲ್ಲಿ ನೋಡಿ ಬಂದು ನಿಂತಿತ್ತು, ಅದೇ ರೀತಿ ಇದು ಕೆಳಗೆ ಹೋಗೋದು ಫ್ರೆಂಡ್ಸ್. ಈ ಒಂದು ಕೊಕ್ಕೆ ಒಂದು ಮೂರನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದಾಗ ನೋಡ್ಬೋದು. ಇವಾಗ ಎಲ್ಲ ಆ್ಯನಿಮೇಷನ್ ಕೀನ ಪ್ರೆಸ್ ಮಾಡೋಣ. ಇದು ಗೇರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಅಂದರೆ ಫ್ರೆಂಡ್ಸ್, ಇವಾಗ ನ್ಯೂಟ್ರಲ್ಲಿರೋದು ರಿವರ್ಸ್ ಬರುತ್ತೆ ಫ್ರೆಂಡ್ಸ್, ಎಲ್ಲ ಗೇರ್ ಕೂಡ ರಿವರ್ಸ್ ಬರುತ್ತೆ. ಆದರೆ ಫಸ್ಟ್ ಗೇರ್ ಮತ್ತು ಸ್ಟೇರಿಂಗ್ ಫ್ರೆಂಡ್ಸ್, ಅಂದರೆ ಅದು ಫ್ರಂಟಿಗೆ ಹೋಗುತ್ತೆ ಬ್ಯಾಕಿಗೆ ಹೋಗುತ್ತೆ, ಅಂದರೆ ಫ್ರಂಟಿಗೆ ಹೋದರೆ ಅದು ಲೆಫ್ಟ್ ಸೈಡ್ ಅಂತ, ಅದರಲ್ಲ ಬ್ಯಾಕಿಗೆ ಬಂದರೆ ರೈಟ್ ಸೈಡ್ ಅಂತ ಫ್ರೆಂಡ್ಸ್. ಇದೊಂದು ವೆಹಿಕಲ್ ಒಂದು ಆ್ಯನಿಮೇಷನ್ ಕೀ ಬಗ್ಗೆ ಫ್ರೆಂಡ್ಸ್. ಇನ್ನೂ ಇದರಲ್ಲಿ ಬೇಸರದ ಸಂಗತಿ ಕೂಡ ಇದೆ ಫ್ರೆಂಡ್ಸ್, ಅದರ ಕೊನೆಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದರದೊಂದು ಬ್ರೇಕ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್. ಬ್ರೇಕ್ ಸಿಸ್ಟಮ್ ಇದೆ ಫ್ರೆಂಡ್ಸ್, ಅಂದರೆ 2-3 ಸೆಕೆಂಡ್ ಆಗ್ಬೋದು ನಿಲ್ಲಲಿಕ್ಕೆ, ನೋಡ್ಬೋದು. ಬ್ರೇಕ್ ಸಿಸ್ಟಮ್ 2-3 ಸೆಕೆಂಡ್ ಆಗ್ಬೋದು ನಿಲ್ಲಲಿಕ್ಕೆ. ಇನ್ನು ಫ್ರೆಂಡ್ಸ್ ಇದರಲ್ಲಿ ಏನೋ ಮಿಸ್ ಆಗಲಿಕ್ಕೆ ಒಂದು ಶಾಕ್ ಟೆನ್ಷನ್ ಏನಾದ್ರು ಇದೆಯಂತ ಅಂದರೆ ಫ್ರೆಂಡ್ಸ್, ಇದು ಶಾಕ್ ಟೆನ್ಷನ್ ಏನೂ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಏನು ಕೊಟ್ಟಿಲ್ಲ ಒಂದು ಶಾಕ್ ಟೆನ್ಷನ್, ಒಂದು ಶಾಕ್ ಅಬ್ಸರ್ವರ್ದು ಒಂದು ಏನು ಇದು ಕೊಟ್ಟಿಲ್ಲ ಒಂದು ಫ್ಯೂಚರನ್ನು ಇದರಲ್ಲಿ ಫ್ರೆಂಡ್ಸ್. ಇನ್ನು ಇದರಲ್ಲಿ ಒಂದು ಫ್ರೆಂಡ್ಸ್ ಒಂದು ಬೇಸರದ ಸಂಗತಿ ಏನಪ್ಪ ಅಂದರೆ, ಇವಾಗ ನಿಜವಾದ ಕ್ರೈನಲ್ಲಿ ಸ್ಟೇರಿಂಗ್ ಕಟ್ ಯಾವುದೇ ರೀತಿಯ ಗೇರ್ ಅಥವಾ ಸ್ಟೇರಿಂಗನ್ನು ರೊಟೇಟ್ ಮಾಡಿದಾಗ ಟೈರ್ ಕಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಅದರ ಬದಲಾಗಿ ಇಲ್ಲಿ ಸೈಡ್ ಹೈಡ್ರೋಲಿಕ್ ಕಾಣುತ್ತೆ ಫ್ರೆಂಡ್ಸ್, ನೀವಲ್ಲಿ ನೋಡ್ಬೋದು. ನೋಡಿ ಅಲ್ಲಿ ಒಂದು ಹೈಡ್ರೋಲಿಕ್ದು ಎರಡು ಸೈಡ್ ಕಾಣ್ತಾ ಇದೆ ಒಂದು ಇದು ಸರ್ಕ್ಯುಲೇಷನ್, ಆ ಒಂದು ಇದು ಫ್ರಂಟಿಗೆ ಅಥವಾ ಬ್ಯಾಕಿಗೆ ಹೋಗುತ್ತೆ, ಒಂದು ಬ್ಯಾಕಿಗೆ ಹೋಗುತ್ತೆ ಇನ್ನೊಂದು ಫ್ರಂಟಿಗೆ ಹೋಗುತ್ತೆ ಫ್ರೆಂಡ್ಸ್. ಆವಾಗ ಕಟ್ ಆಗುತ್ತೆ ಅಂದರೆ ಒಂದು ಕ್ರೈನ್ ಬಾಡಿಯಿಂದ ಟರ್ನ್ ಆಗೋದು ಫ್ರೆಂಡ್ಸ್, ಅಂದರೆ ಇದು ಟೈರ್ನಿಂದ ಟರ್ನ್ ಆಗೋದಲ್ಲ. ಈ ರೀತಿ ಕಟ್ ಮಾಡಿದಾಗ ಟೈರ್ ಕಟ್ ಆಗಲ್ಲ ಫ್ರೆಂಡ್ಸ್. ಈ ಕ್ರೈನ್ ಇವಾಗ ನಾವು ರೈಟ್ ಸೈಡ್ ತಿರುಗಿದಾಗ ಕ್ರೈನ್ದು ಬಾಡಿ ಫುಲ್ ಬೋನೆಟ್ ಮುತ್ತ ಬಾಡಿ ಫುಲ್ ಲೆಫ್ಟಿಗೆ ಹೋಗಬೇಕು ನಾವು ರೈಟಿಗೆ ಕಟ್ ಮಾಡಿದಾಗ. ಈ ಕ್ರೈನ್ದು ಈ ಫ್ರಂಟ್ ಒಂದು ಟೈರ್ ವಿತ್ ಹಿಂದ್ಗಡೆ ಒಂದು ಪ್ಲೇಟ್ ರೀತಿ ಇದೆಯಲ್ಲ, ಅದು ಮಾತ್ರ ರೈಟ್ ಕಡೆ ತಿರುಗಿರಬೇಕು. ಅಂದರೆ ಕ್ರೈನ್ ಅರ್ಧ ಕಟ್ಟಾಗಿ ಯಾವುದು ಸೈಡ್ ಬೆಂಡಾದಾಗ ಇರಬೇಕು ಫ್ರೆಂಡ್ಸ್. ಅದೊಂದು ಕ್ರೈನ್ದು ಫ್ಯೂಚರ್ ಇದ್ದರೆ ಚೆನ್ನಾಗಿರ್ತಿತ್ತೇನು ಅಂತ ನಮ್ಗೆ ಅನಿಸುತ್ತೆ ಫ್ರೆಂಡ್ಸ್. ಅದು ಬಿಟ್ಟರೆ ಬೇರೇನಿಲ್ಲ ಫ್ರೆಂಡ್ಸ್, ಒಂದು ಇತ್ತು ಚೆನ್ನಾಗೇ ಇದೆ ಒಂದು ಕ್ರೈನ್ ನೋಡಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು 23 MB ಇದೆ ಫ್ರೆಂಡ್ಸ್, ನಾ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದೊಂದು ಟಾಪ್ ಸ್ಪೀಡ್ ನೋಡೋದಾದ್ರೆ ಫ್ರೆಂಡ್ಸ್, ನಾನು ತೋರಿಸಲ್ಲ ಇವಾಗ. ಇದು 4th ಗಿಯರ್ನಲ್ಲಿ ಫ್ರೆಂಡ್ಸ್, ಇದಕ್ಕೆ ಇರೋದೇ 4th ಗಿಯರ್ ಫ್ರೆಂಡ್ಸ್. ಇದು 4th ಗಿಯರ್ನಲ್ಲಿ ನಾ ಇದರಲ್ಲಿ ಒಂದು ಎಬೌವ್ 60 ಹೋಗಿದ್ದೀನಿ ಫ್ರೆಂಡ್ಸ್, 59 ಹೋಗುತ್ತೆ ಫ್ರೆಂಡ್ಸ್ ಒಂದು 4th ಗಿಯರ್ನಲ್ಲಿ. ಅದರ ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್, ಅಷ್ಟೇ ಸ್ಪೀಡ್ ಇರೋದು.
ರೈಸ್ ಆಗುತ್ತೆ ಫ್ರೆಂಡ್ಸ್, ಸೌಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು ಗರ್ರ ಅಂತ ತಿಳ್ಕೊಂಡು ಒಂದು ರೈಸ್ ಹಾಕೊಂಡೆ ಸ್ಪೀಡಲ್ಲಿ ಇರುತ್ತೆ ಫ್ರೆಂಡ್ಸ್, ಒಂದೇ ಸ್ಪೀಡ್, ಒಂದು ಪರ್ಸೆಂಟ್ ಕಮ್ಮಿ ಆಗೋದು, ಒಂದು ಪಾಯಿಂಟ್ ಜಾಸ್ತಿ ಆಗೋದು, ಆ ರೀತಿ ಆಗುತ್ತೆ ಫ್ರೆಂಡ್ಸ್. ಅಂದರೆ ಇದರೊಂದು ಅಬೌವ್ ನೋಡ್ಬೋದು 57 ಒಂದು ಅಬೌವ್ 57 ಹೋಗೋದು ಫ್ರೆಂಡ್ಸ್, ಇದು 58-59 ಅಂದರೆ ಇಳಿಜಾರಲ್ಲಿ ಹೋಗೋದು ಫ್ರೆಂಡ್ಸ್. ಒಂದು 60 ಹತ್ರ ಒಂದು ದೊಡ್ಡ ಇಳಿಜಾರು ಸಿಕ್ಕಿದ್ರೆ 60 ಹೋಗೋದು ಫ್ರೆಂಡ್ಸ್, 61 ಕೂಡ ಹೋಗೋಲ್ಲ ಫ್ರೆಂಡ್ಸ್. ಒಂದು 60 ಒಳಗಿಂತ ಹೇಳ್ಬೋದು ಇದರ ಒಂದು ಅಬೌವ್ ಟಾಪ್ ಸ್ಪೀಡ್, ಒಂದು ಕರೆಕ್ಟು ಟಾಪಲ್ಲಿ ಸ್ಪೀಡ್ ಇದ್ದರೆ ಫ್ರೆಂಡ್ಸ್. ಈ ಒಂದು ಗೇಮನ್ನು ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಇವಾಗ ಅರ್ಥ ಆಗಿರ್ಬೋದು ಇನ್ನೂ ನಿಮ್ಮದೇ ಒಂದು ಡಿಸಿಷನ್ ಡೌನ್ಲೋಡ್ ಮಾಡ್ಕೋಬೇಕಾ ಬೇಡವಾ ಅಂತ. ಯಾಕಂದರೆ 23 ಇದೆ MB, ಆದರೆ ಇದರ ಫ್ಯೂಚರ್ ನೋಡಿದರೂ ಕೂಡ ಚೆನ್ನಾಗಿಯೇ ಇದೆ. ಇನ್ನೂ ನಿಮ್ಮ ಇಷ್ಟ ಫ್ರೆಂಡ್ಸ್, ಇದು ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಡೋದು, ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ ಹೊಸದಾಗಿ ಬಂದಿರೋ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂತ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತೀನಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. It's caught in the crossfire. It's caught in the crossfire.